ಮುಖ ಚೆನ್ನಾಗಿ ಕಾಣುತ್ತೆ. ಇವರು ಉಳ್ಪರ ಕಡೆಯವರು, ಜವರಿಗೆ ತಾಲೂಕ ಹಳ್ಳಿ, ಹಾಲ್ಗಡ್ಲೆ. ಓ ಹಾಲ್ಗಡ್ಲೆ. ನಮ್ಮ ಅಂಕಲ್ ಏನ ಮಾತಾಡ್ತಾ ಇದ್ದಾರೆ, ನಾಲ್ಕು ಮಾತಾಡ್ತೇವೆ ನೋಡಿ, ಮಾತು ಯಾವ ಥರ ಇರುತ್ತೆ ಬಸ್ ಫ್ರೀ ಬಿಟ್ಟು ತಕ್ಷಣ ಅಂತ ಇದ್ದಾರೆ. ಅಂಕಲ್ ಬಸ್ ಫ್ರೀ ನಾಳೆ, ನಿಮ್ಮ ನಿಮ್ಮ ಹೆಣ್ಮಕ್ಳಿಗೆ ಫ್ರೀ ನಾಳೆ ಜಗಳ ಆಡ್ತಾರೆ ಮನೆಯಲ್ಲಿ, ಗಂಡ ಏನು ಜಗಳ ಬರುತ್ತೆ ಏನು ಮಾಡ್ತಾವೆ ಸಮಸ್ಯೆ ಯಾಕೆ ಬರ್ಬೇಕು ಇಲ್ಲಿ ನಿಂದಿತ್ತು ಇವಾಗ ಬರ್ತೀರಿ ಏನು ಕೇಳೋದೇ ಇಲ್ಲ. ಈಗ ಅವು ಇದು ಇನ್ನೊಂದು ಮಾತು, ಈಗ ಮನೆ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀನಿ ಅವರು ಅಲ್ಲ, ಒಬ್ರು ಇದ್ರೆ ಅಟ್ಟಿಗೆ ನಡೀಬೇಕು, ನಾಲ್ಕು ಜನ ಮಕ್ಕಳಿಗೆ ಡಿವೈಡ್ ಮಾಡಕ್ಕೆ ಮನೆಗೆ ಈಗ 2,000 ನಾಲ್ಕು ಮಂದಿ ಸೋಸ್ತಾರ ಈಗ 2,000 ಮಂದಿ ಡಿವೈಡ್ ಮಾಡ್ಕೊಬೇಕು ಮನೆ ಯಜಮಾನಿ ಕೊಡೋದು ವಯಸ್ಸಾಗಿರ್ತದೆ ಮಾಡಿದೆ ಇಷ್ಟು ಎಲ್ಲ ಅವ್ರು ಕೆಟ್ಟಾದ್ಮೇಲೆ ಈಗ ಅವ್ರಿಗೆ ಬರ್ತಾ ಸಸಿ ಬರ್ತಾ ಏನು ಅಲ್ಲೇ ಮಾತಾಡುವ ಒಳ್ಳೆ ಪಾದ ಕಟ್ಟಿರ್ತೀವಿ ಆಮೇಲೆ ಹತ್ತಿನಿಂದ ದೊಡ್ಡ ಸಸಿ ದೊಡ್ಡ ಸಸಿ ಸಣ್ಣ ಸಸಿ ಸಣ್ಣ ನಿಮ್ಗೆ ಫ್ರೀ ಇಲ್ಲ ಹೆಣ್ಮಕ್ಳು ಮಾತ್ರ ತಗೊಳ್ಳೋದು. ನೀವು ನಾಳೆ ಗಂಡ ಹೆಣ್ತು ಇಬ್ರು ಹೋಗ್ಬೇಕಾಗ್ತದೆ ಊರಿಗೆ, ಗಂಡ ಮಾತ್ರ ತಗೊಳ್ಳೋದು ಹೆಣ್ಮಕ್ಳು ಫ್ರೀ ಅಂತಪ್ಪ. ನಾಳೆ ಹೆಣ್ಮಕ್ಳು ಫ್ರೀ ಬಿಟ್ಟಿದ್ದಾರೆ, ಒಳ್ಳೇದೇ ಕಟ್ಟಿದ್ರು ಒಳ್ಳೇದಂತ ಹೇಳ್ತೀರಿ. ಕರ್ನಾಟಕ ಅಂದ್ರೆ ಲೋಕಲ್ ಇದ್ದವರಿಗೆ ಒಳ್ಳೇದು, ಹಳ್ಳಿ ಜನತೆ ಎಲ್ಲ ಬಸ್ ನೀರು ಕುಂದಕ್ಕಾಗುತ್ತೆ ಕೆಲಸ ಮಾಡ್ತಾರಲ್ಲ ಸರ್. ಅಲ್ಲ ಸರ್, ನಾವು ಕರ್ನಾಟಕದವ್ರ, ನಮ್ದು ಜಾಬ್ ನಮ್ದು ಗುಲ್ಬರ್ಗ, ನಮ್ಮ ಅಪ್ಪನ ಊರು ಸಿಕ್ತಾವ್ರೆ ಒಂದು ಗಂಟೆ ಮೇಲೆ ಫ್ರೀ ಅಮ್ಮ, ಇವಾಗ ಫ್ರೀ ಇಲ್ಲ ಅಂದ್ರೆ ಇವತ್ತು 11 ತಾರೀಕು ಫ್ರೀ ಅಂತ ಹೇಳಿದ್ರು. ಅದಕ್ಕೆ ಬಂದೆ ಟಿಕೆಟ್ ತಗೊಂಡು ಒಂದು ಗಂಟೆ ಫ್ರೀ ಏನ ಮಾಡಿ ಅಂತ ಏನೇನು ತಗೊಂಡು ಬರ್ಬೇಕು ಆಧಾರ್ ಕಾರ್ಡ್ ಅಂದ್ರೆ ಕರ್ನಾಟಕ ಅಂತ ಇದ್ರೆ ಯಾವುದೋ ಒಂದು ಪ್ರೂಫ್ ಇರ್ಬೇಕು ಆಧಾರ್ ಅಂದ್ರೆ ಅಲ್ಲಿ ನನ್ನ ತಂಗಿ ಕೊಟ್ಟಿದ್ದೆ ಮರುಗಳ ತಂಗ ಹೀಗೆ ನಮಸ್ಕಾರ ಸರ್. ಏನ್ ಸರ್ ಬೆಂಗಳೂರು ಬಂದ ಉದ್ದೇಶ? ಸಿದ್ದರಾಮಯ್ಯ ಸಾಹೇಬರು ಬಸ್ ಹೆಣ್ಮಕ್ಳಿಗೆ ಫ್ರೀ ಒಂದು ಒಳ್ಳೆ ಖುಷಿ ನಮ್ಮ ದೇವರಿ ತಾಲೂಕು ಮಾನೂರು ಗ್ರಾಮ ಊರು ಹಾಲ್ಗಡ್ಡೆ ಇಕ್ಕವ್ರಿ ಊರು ಪಟೇಲ್ ಸಾಹೇಬರು ಹಾಲ್ಗಡ್ಡೆ ಸಿದ್ದರಾಮಯ್ಯ ಸಾಹೇಬರು ಒಳ್ಳೆ ಎಲ್ಲ
ಆಡಳಿತವನ್ನು ಕೊಟ್ಟು ಒಂದು ಕರ್ನಾಟಕ ಮುಖ್ಯಮಂತ್ರಿ ಎರಡನೇ ಬಾರಿ ಆಗಬೇಕಾದ್ರೆ ಒಂದು ಜನದ ಅಭಿಪ್ರಾಯ ಎಲ್ಲರೂ ಅವ್ರ ಮೇಲೆ ಇದ್ದ ಸಲೇಕಾಗಿ ಅವರು ಇವತ್ತಿನ ದಿನಲೇ ಮುಖ್ಯಮಂತ್ರಿ ಸ್ಥಾನ ಆಗಿ ಇವತ್ತು ಬಸ್ಸವನ್ನು ತಾವೇ ಬಸ್ಸಿನಲ್ಲಿ ನಿಂತು ಕಂಡಕ್ಟರ್ ಆಗಿ ಬರುವ ಟಿಕೆಟ್ ಎಲ್ಲ ಕರ್ನಾಟಕ ಒಂದು ಹೆಣ್ಮಕ್ಕಳಿಗೊಂದು ಒಳ್ಳೆಯ ಆಡಳಿತವನ್ನು ಕೊಟ್ಟು ಎಲ್ಲರಿಗೊಂದು ಶುಭವನ್ನು ಕೊಡ್ತಾರೆ. ಮನೆ ಒಂದು ಯಜಮಾನ ಆಗಲಿ ಒಂದು ಯಜಮಾನ ಆಗಲಿ ಅವ್ರಿಗೆ 2000 ರೂಪಾಯಿ ಒಂದು ತಿಂಗಳಿಗೆ ಕೊಡ್ಬೇಕಾದ್ರೆ ಒಂದು ಸಾಮಾನ್ಯವನ್ನು ಅಲ್ಲ ಅಂತೇಳಿ ನಾವೇನು ತಿಳ್ಕೊಬಾರ್ದ್ರಿ. ಏನು ಬಿ ಜೆ ಪಿ ಸರ್ಕಾರದವರು 5 ವರ್ಷ ಆದರೂ ಅವರು ಒಂದೂ ಒಂದು ಯೋಜನೆ ಅವರು ಕೊಡ್ತೀವಿ ಅಂತೇಳಿ ಜನರಿಗೆ ಸುಳ್ಳು ಭರವಸೆಯನ್ನು ಕೊಟ್ಟು ಅವರು ಅಂದರೆ 66 ಸೀಟನ್ನು ಅವ್ರು ಬಂದು ಸಿದ್ದರಾಮಯ್ಯ ಸಹ ಅವರು ಕೊಡದಂತೆ ನಡೀತಾರೆ ಅಂತೇಳಿ ಅವರು 135 ಸೀಟು ಬಂದು ಬಸ್ಸಿನ ರಾಜ್ಯದ ಮುಖ್ಯಮಂತ್ರಿಗೆ ಬಸ್ಸಿನ ಚಾಲನೆಯನ್ನು ಸ್ವೀಕಾರ ಮಾಡುತ್ತಾರೆ. ಅವ್ರು ಒಳ್ಳೆಯ ಇದು ಇನ್ನೊಂದು ಸರ್ ಕರೆಂಟಿನ ಬಿಲ್ಲು ಅದು ಮಾಡ್ತೀವಿ ಅಂತೇಳಿ ಅವರು ಹೇಳ್ಯಾರಲ್ರಿ 5 ಮಿನಿಟ್ ಗ್ಯಾರಂಟಿಗಳನ್ನು ಮಾಡ್ತೀವಿ ಅಂತ ಅವರು ಆಶ್ವಾಸನ ಎಲ್ಲ ಹೇಳ್ಯಾರ್ರಿ. ಈಗ ಮತ್ತೊಂದು ಸ್ವಲ್ಪ ಅಂತೋಗಿ ಮಾಡ್ತಾರೆ ಅಂತೇಳಿ ಮಾಡೇ ಯಾರಿ ಒಮ್ಮೆ ಯಾರಿಗೂ ಆಗಲ್ರಿ ಒಂದೇ ಸಾರಿ ಮಾಡ್ಬೇಕಾದ್ರೆ ಮಾತಿಗೆ ಒಂದಷ್ಟು ಟೈಮ್ ಇದನ್ನೆಂದು ಮಾಡ್ತಾರೆ ಇವತ್ತೆಲ್ಲ ನಾಳೆಗೆ ನಾಡ್ದು ಒಂದು 4 ದಿವಸ ಟೈಮ್ ಆಗ್ತದೆ ಟೈಮ್ ಆಗಿ ಮತ್ತೆ ಎಲ್ಲ ಒಂದು ಡಿಪಾರ್ಟ್ಮೆಂಟ್ಗೆ ಅವರು ಒಂದು ದುಡ್ಡು ಒಂದು ಕಲೆಕ್ಷನ್ ಮಾಡಿ ಎಲ್ಲ ಹತ್ತಿರಬೇಕು ಎಲ್ಲ ಒಂದು ಇದು ಆಗ್ತದೆ ಮೇಡಮ್ ಹೇಳಿ. ಒಳ್ಳೆಯ ಒಂದು ರಾಜ್ಯದ ಮುಖ್ಯಮಂತ್ರಿಯವರು ಈಗ ಒಂದು ಬೆಂಗಳೂರು ಕೆಂಪೇಗೌಡರು ಒಂದು ಬಸ್ ಸ್ಟ್ಯಾಂಡ್ ನಿಲ್ದಾಣ ಅಂತ ಒಂದು ಬಂದು ಅವರು ಒಂದು ಬಸ್ ಇದಾಗಿ ಕಂಡಕ್ಟರ್ ಆಗಿ ಮಾಡಿ ಎಲ್ಲ ಹೆಣ್ಮಕ್ಳಿಗೆ ಈಗ ಅವರು ಸಿದ್ದರಾಮಯ್ಯ ಸರ್ ಬರ ಸಲುವಾಗಿ ವೇಟಿಂಗು ಬಿಸಿಲಲ್ಲಿ ನಿಂತ್ಕೊಂಡಿದ್ದಾರೆ. ಅವರು ಅವ್ರ ಅನಿಸಿಕೆ ಒಂದು ಮುದ್ದಾದ ಒಂದೆರಡು ಮಾತಾಡಿದ್ರು. ನಮಸ್ಕಾರ ಸರ್, ಚೆನ್ನಾಗಿ ಮಾತಾಡಿದ್ರಿ. ಒಂದು ಅಲ್ಲಷ್ಟು ನಿಂತ್ಕೊಳ್ಳಿ. ಹಾಲ್ಗಡ್ಲೆ ಎಲ್ಲಪ್ಪ ಹೆಂಗ್ ಮಾತಾಡ್ತಾರೆ ಹೇಳಿ. ನಮಸ್ಕಾರ ಸರ್. ನಮಸ್ಕಾರ. ನಮಸ್ಕಾರ. ಯಾವ ಸರ್? ಜೇವರಿ ತಾಲೂಕು ಗುಲ್ಬರ್ಗ ಜಿಲ್ಲಾ. ಗುಲ್ಬರ್ಗ ಜಿಲ್ಲಾ. ಬೆಂಗಳೂರಿಗೆ ಬಂದಿದ್ದು ಉದ್ದೇಶ? ಉದ್ದೇಶ ಏನಿಲ್ಲ, ಸಾಬರ್ದ ಬಸ್ಸಿನ ಉದ್ಘಾಟನೆ ಸಲಿಗೆ ಬಂದೀವಿ. ಯಾ ಸರ್? ಹಾಂ, ಈಗ ಸಿದ್ದರಾಮಯ್ಯ ಅಲ್ಲಿ ಬರ್ಬೇಕು ಸರ್. ಹೆಣ್ಮಕ್ಳಿಗೆ ಬಸ್ ಫ್ರೀ ಅಂತ ಇದ್ದಾರೆ. ಯಾವ ಥರ? ಯಾವ ಥರ ಅಂದರೆ ಏನು, ಈಗ ಕರ್ನಾಟಕ ತುಂಬ ಅಂತ ಹೇಳ್ಯಾನ, ಕರ್ನಾಟಕದ ಎಲ್ಲಿ ಅಂದ್ರೆ ತಿರುಗಬೇಕು ಅಂತ ಹೇಳ್ಯಾನ ಕರ್ನಾಟಕ ಜನತೆಗೆಲ್ಲ. ಈಗ ಬಸ್ ಫ್ರೀ ಅಂದ ತಕ್ಷಣವೇ ಒಂದು ಆಧಾರ್ ಕಾರ್ಡು, ರೇಷನ್ ಕಾರ್ಡು, ಪ್ಯಾನ್ ಕಾರ್ಡ್ ಇದ್ರೆ ಮಾತ್ರ ಕರ್ಕೊಂಡು ಹೋಗ್ತೀವಿ ಅಂತ ಇದ್ದಾರೆ. ಅದು ಏನು ಅಂದಿಲ್ಲ. ಇಲ್ಲ, ಅದು ಇರಲೇಬೇಕಂತೆ. ಈ ಸತ್ತು ಹಾಂ, ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ಇದ್ರೆ ಮಾತ್ರ ಬಸ್ಸಲ್ಲಲ್ಲ. ಈಗ ಆಧಾರ್ ಕಾರ್ಡ್ ಪ್ಯಾನ್ ಕಾರ್ಡ್ ನಾವು ಏನೋ ಕೆಲಸ ಏನೋ ಒಂದು ಇದ್ರಲ್ಲಿ ಒಬ್ಬೊಬ್ರಿಗೆ ಇರುತ್ತೆ, ಜ್ಞಾನ ಒಬ್ಬೊಬ್ರಿಗೆ ಇರಲ್ಲ, ಮನೇಲಿ ಬಿಟ್ಟು ಬಂದರೆ ಬಸ್ ಯಾರು ತೊಗೋಬೇಕಂತ ಇದೆ. ರೂಲ್ಸ್ ಇದೆ. ಆ ರೂಲ್ಸ್ ಮಾಡಿದಾರ? ಹಾಂ, ಆ ರೂಲ್ಸ್ ಮಾಡಿದ್ದಾರೆ. ಯಾವತ್ತು ಮತ್ತೆ ಇದು ಹೆಣ್ಮಕ್ಳಿಗೆ 2000 ರೂಪಾಯಿ ಫ್ರೀ ಅಂತ ಯಾರಿಗೆ ಹಿಂಗೆ? ಅದು ಎಲ್ಲ ಎಲ್ಲ ಜನಕ್ಕಂತ ಅತ್ತೆ ಕೊಡ್ಬೇಕಂತ. ಅತ್ತೆಗೆ ಮನೆ ಯಜಮಾನ, ಮನೆ ಯಜಮಾನಿಗೆ 2000. ಕರೆಂಟಿನ ಬಿಲ್ಲು ಅದು ಏನು? 200 ಯೂನಿಟ್ ಫ್ರೀ ಅಂತ ಹೇಳೋಣ. ಅದು ಮಾಡಿ, ಅದ್ರ ಮೇಲೆ ಜಾಸ್ತಿ ಬಂದ್ರೆ ನಾವೇ ಕಟ್ಟಬಹುದು. ಅದು ಕಟ್ಟಬಹುದು, ನಾವೇ ಕಟ್ಟಬಹುದು. ಎಲ್ಲಿ 200 ಯೂನಿಟ್ಸ್ ಹೋಗ್ತೀವಿ? ಚಿಗುರು ಇದ್ರೆ ನಾವು ಕಟ್ಟಬಹುದು. ಬೆಂಗಳೂರು ಅದಕ್ಕೆ ಜಾಸ್ತಿ ಹೋಗುತ್ತೆ. 200 ಕಟ್ಟೋದಾಗ ಹಳ್ಳಿ ಕಡೆ ಹೋಗಲ್ಲ, ಬೆಂಗಳೂರು ಅದಕ್ಕೆ ಜಾಸ್ತಿ ಹೋಗುತ್ತೆ. ಜಾಸ್ತಿ ಅಂದ್ರೆ ಜಾಸ್ತಿ ಕಟ್ಟಬೇಕು ಅದಕ್ಕೆ ಬಂದಿದ್ದೀನಿ. ಹಳ್ಳಿ ಕಡೆ ಅದು ಬಾಕಿ ಜೋತಿದ ಹೆಂಗಾದ್ರೂ ಪಾಸ್ ಆಗ್ತಾರೆ, ಹಳ್ಳಿ ಸೀಟೇ ನಡೆಯಲ್ಲ. ಇನ್ನೊಂದು ಏನದ, ಮಾಜಿ ಶಾಸಕರಿಗೆ ಏನದ, ತಿಂಗಳ 70,000 ರೂಪಾಯಿ ಪೇಮೆಂಟ್ ಮಾಡ್ಯಾನ ಸಿದ್ದರಾಮಯ್ಯ. ಅದು ಕಟ್ ಮಾಡಿ ಬಿಡ್ಬೇಕು, ಎಷ್ಟೋ ದುಡ್ಡು ಉಳಿತದಲ್ಲ. ಎಲ್ಲ ಶಾಸಕರು, ಆ ಪಾರ್ಟಿ ಈ ಪಾರ್ಟಿ ಎಲ್ಲ, ಒಂದು ತಿಂಗಳಿಗೆ 75,000 ರೂಪಾಯಿ ಪೇಮೆಂಟ್ ಕೊಡ್ತಾರ. ಅವ್ರೇನು ಸೆತ್ ತೆಗಿತಾರ, ಏನು ಗಳೆ ಹೊಡಿತಾರ? ಅದು ಕಟ್ ಮಾಡ್ಬೇಕು. ಗೆದ್ದವ್ರು ಇರಲಿ ಅಂತ ಹೇಳಿ. ಇಲ್ರಿ, ಗೆದ್ದವ್ರಿಗೆ ಶಾಸಕರು ಪಗಾರ ಕೊಡ್ತಾರ ತಿಂಗಳಿಗೆ 70,000. ಅಲ್ಲಿ ಯಾಕೆ ಮಾಜಿ ಇದ್ದವ್ರಿಗೆ ಯಾಕೆ ಕೊಡಬೇಕು? ಈಗ 20,000 ತನಕ ಕೊಡ್ಬೇಕಾದ್ರೆ ಎಷ್ಟು ದುಡ್ಡು ಹೋಗ್ತದೆ ಅವ್ರಿಗೆ ಶಾಸಕರಿಗೆ ಕೊಡ್ಲಕ್ಕ? ಕಟ್ ಮಾಡ್ಬೇಕು. ಇವತ್ತು ಮುಖ್ಯಮಂತ್ರಿ ಹೇಳ್ತಿರೋ ಸಿದ್ದರಾಮಯ್ಯ ಸಾಹೇಬ್ರಿಗೆ, ಅವ್ರು ಕಟ್ ಮಾಡ್ರಿ ಮೊದಲು ಅಂತ ಹೇಳ್ತೀವಿ. ನಮ್ಮ ಕರ್ನಾಟಕ ದಿನೇ ದುಡ್ಡು ಉಳಿತದೆ. ಅವ್ರು ಏನಿಲ್ಲ, ತಿಂಗಳಿಗೆ 70,000 ರೂಪಾಯಿ ಕೊಡ್ತಾರಂದ್ರೆ ಇದು ನಮ್ಮ ಕರ್ನಾಟಕ ನಷ್ಟ ಅಲ್ಲ. ಅದಕ್ಕಾಗಿ ದಯಮಾಡಿ ಕೈ ಜೋಡಿಸಿ ಹೇಳ್ತೀವಿ ಮುಖ್ಯಮಂತ್ರಿಗೆ. ಅಲ್ಲಿ ಏನದ ಪೇಮೆಂಟ್ ಅದು ಏನು ಇರಲಾರ್ದೆ ಅವ್ರಿಗೆ ಶಾಸಕರಿದ್ರೆ ಮಾತ್ರ ಕೊಡ್ರಿ, ಇರಲಾರ್ದವ್ರಿಗೆ ಕೊಡಬೇಡ್ರಿ ಅಂತ ಹೇಳಿ ಕೈ ಜೋಡಿಸಿ ಕೇಳ್ತೀವಿ. 5 ವರ್ಷ 5 ವರ್ಷ
ಅವರು ಬಿದ್ದರು ಮತ್ತೆ ಅಂದ್ರೆ ಮತ್ತೆ ಕೊಡೋದಿಲ್ಲ ಅವರಿಗೆ ಕಟ್ ಮಾಡಬೇಕು. ಹಂಗಾದ್ರೆ ಗ್ರಾಮ ಪಂಚಾಯತಿ ತಾಲೂಕು ಪಂಚಾಯತಿ ಹಂಗಾದ್ರೆ ಗ್ರಾಮ ಪಂಚಾಯತ್ ತಾಲೂಕು ಪಂಚಾಯತಿ ಪೇಮೆಂಟ್ ಮಾಡೋಣ ನೋಡೋಣ ಎಲ್ಲಿಗೆ ಹೋಗಿ ಮುಟ್ತದೆ ಸರ್ಕಾರ ನಮ್ಗೆ ಗೊತ್ತಾಗ್ತದೆ. ಸರ್ ಹೆಣ್ಮಕ್ಳಿಗೆ ಫ್ರೀ ಅಂತ ಹೇಳ್ತಾ ಇದಾರೆ, ಆಮೇಲೆ ಕರೆಂಟ್ ಬಿಲ್ ಫ್ರೀ, ಬಸ್ ಫ್ರೀ ಅಲ್ವಾ? ಈಗ ನಾಳೆಗೆ ಇವಾಗ ಒಂದು ಗಂಟೆ ಮೇಲೆ ಬಸ್ ಫ್ರೀ ಅಂತ ಹೇಳ್ತಾ ಇದಾರೆ. ಗಂಡ ಏನು ಜಗಳ ಬಂತು ಏನೋ ಬಂತು, ತವ್ರ ಮನೆಗೆ ಹೋಗ್ತಾರಾ ಏನು ಓಡಿಸ್ಕೊಂಡು ತವ್ರ ಮನೆಗೆ ಕುಂದಿರ್ತಾರ? ಈಗ ಗಂಡ ಕೇಳಣ, ಈಗ ಬಸ್ ಫ್ರೀ ಅಂತ ತಕ್ಷಣ ಗಂಡ ಕೇಳಲ್ಲ ತವ್ರ ಮನೆಗೆ, ನಿನಗೆ ಅಂತ ಕೇಳ ನಾವು ಹೋಗ್ಬಿಡ್ತೀವಿ. ಗಂಡ ಕಟ್ಟದೇ ಬೇಡ, ಶಕ್ತಿ ಯೋಜನೆ ಮಾಡಿದ್ ಒಳ್ಳೇದಲ್ಲ, ಒಳ್ಳೇದು. ಕೆಲವ್ರ ಮನೆಯಲ್ಲಿ ಜಗ ಇರ್ತವೆ ಅದು ಇರ್ತವೆ, ಇದೇನಪ್ಪ ಒಬ್ಬರಿಗೆ ಒಂಥರ ಅನಿಸ್ತದೆ, ಇದೇನಪ್ಪ ಬಸ್ ಫ್ರೀ ಅಂತ ತಕ್ಷಣ ನಾನು ಹೆಣ್ಣು ಊರಿಗೆ ಹೋಗ್ಬಿಟ್ಟಳಪ್ಪ ಅಂತ ಏನಾಗಲ್ಲ, ಒಳ್ಳೇದೇ ಹೆಣ್ಮಕ್ಳಿಗೆ ಒಳ್ಳೇದಾಗುತ್ತೆ. ಸಿದ್ದರಾಮಯ್ಯ ಸರ್ಕಾರ ಮುಂದಂತ ಹೇಳಿದ್ರೆ ಸರ್ಕಾರ ಯಾರಾದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ. ನಾವು ಇಲ್ಲಿಂದ ಬಂದಿರೋ ಗುಲ್ಬರ್ಗ ಜಿಲ್ಲೆ ಜೇವರಿಗೆ ತಾಲೂಕ ಕಲ್ಲಂಗರಿಂದ ಬಂದಿರು. ಅಜಯ್ ಸಿಂಗ್ನ ಅಜಯ್ ಸಿಂಗ್ನ ಅಭಿಮಾನಿ ಆಲ್ಗಡ್ಡ ಅಜಯ್ ಸಿಂಗ್ ಅಭಿಮಾನಿ ಕಲ್ಲಂಗರಿಂದ ಆಲ್ಗಡ್ಡ ಮಾವನೂರ ಸಣ್ಣ ಎಲ್ಲ ಜನ ಬಂದಿವಿ. ಸಿದ್ದರಾಮಯ್ಯ ಸರ್ಕಾರ ಏನೋ ಭಾಳ ಗ್ಯಾರಂಟಿ ಮಾಡೇ ಮಾಡ್ತಾರೆ, ಅವರು ಮಾಡೇ ಮಾಡಿದ್ದಾರೆ ಸರ್. ಇದು ಮುಂದೆ ಯಶಸ್ವಿನ ಆಗುತ್ತೆ ಅಂತ ನಮ್ಮ ನಂಬಿಕೆ ಇದೆ. ನಾನು ಈಗ ಸಿದ್ದರಾಮಯ್ಯ ಸರ್ ಯಾವಾಗ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಸಿದ್ದರಾಮಯ್ಯ ಸರ್ಕಾರ ಅದು ಯಾವಾಗಲೂ ಹಿಂದೆ 2013 ಕೂಡ ನಡೆದಂತೆ ನೋಡಿದರೆ ಇವಾಗ 2023 ಕೂಡ ನಡೆದಂತೆ ನೋಡ್ತಾರೆ. ಯಾವುದೇ ಉದ್ದೇಶದಿಂದ ರೈತರಿಗೆ ಒಳ್ಳೇದೇ ಆಗುತ್ತೆ, ಯಾಕಂದ್ರೆ ಯಾವುದು ಮಾಡಲ್ಲ ಸಿದ್ದರಾಮಯ್ಯ ಸರ್ಕಾರ ಇರೋವರೆಗೆ. ಇದು ಗ್ಯಾರಂಟಿ ಕೊಟ್ಟಿದ್ರೆ ಇದು ಗ್ಯಾರಂಟಿ ಕಳಿಸ್ತಾರೆ ಅವರು. 2000 ಮಹಿಳೆಯರಿಗೆ ನನ್ನ 10 KG ಅಕ್ಕಿ ಎಲ್ಲ ಫ್ರೀ ಕೊಡ್ತಾರೆ. ಧನ್ಯವಾದಗಳು ಸಿದ್ದರಾಮಯ್ಯನ ಅಭಿಮಾನಿಗಳು ಡಾಕ್ಟರ್ ಅಜಯ್ ಸಿಂಗ್ ಸಾಹೇಬ್. ಒಂದು ಮಾಜಿ ಮುಖ್ಯಮಂತ್ರಿ ಮಗ ರಾಮ್ ಸಿಂಗ್ ಸಾಹೇಬ್ ಸಿದ್ದರಾಮಯ್ಯ ಸಾಹೇಬ್ ಡಿ ಕೆ ಶಿವಕುಮಾರ್ ಏನು ಅಭಿಪ್ರಾಯ ಕೇಳಬೇಕು ಅಂತ ನಾವು ಆಯ್ಕೆ ಬಂದೇವ್ರಿ. ಒಂದು ಸುಜಿ ಸ್ಥಾನ ಅವರಿಗೆ ಪಟ್ಟು ಭರವಸೆಯನ್ನು ನೀಡ್ತಾರಂತ ನಾವು ವಿಶ್ವಾಸದಿಂದ ನಾವು ಹೋಗಿ ಭೇಟಿ ಆಗ್ಬೇಕು ಬಂದಿದ್ದೇವ್ರಿ. ಮತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಇವತ್ತು ಒಂದು ಬಸ್ ನಿಲ್ದಾಣದಲ್ಲಿ ಒಂದು ಹೆಣ್ಣು ಮಕ್ಕಳಿಗೆ ಒಂದು ಬಸ್ ಫ್ರೀ ಮಾಡ್ತಾರೆ ಅಂತೇಳಿ ಅದೊಂದು ಅಭಿಮಾನದಿಂದ ನಾವು ನೋಡಕ್ಕೆ ಇಲ್ಲಿ ಬಂದೇವ್ರಿ. ಅದು ಇಟ್ಟು ಮಾಡ ನಮ್ಮ ಸೈಬರ್ ಗೇಟ್ ಸುದ್ದಿ ಸ್ಥಾನವನ್ನು ನೀಡಿ ಕಾಪಾಡಲಿಕ್ಕೆ ನಾವು ನೆನಪಿರೋದು. ಧನ್ಯವಾದ.